ನೋಡಿ 2019 ಅಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಿಬಿಎ ಸ್ಟೂಡೆಂಟ್ಸ್ ಗೆ 6 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಕೇಳಿದಾನೆ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡೋಣ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫ್ರಮ್ ದ ಫಾಲೋಯಿಂಗ್ ಫಸ್ಟ್ ನಾನು ಒಂದೊಂದು ಐಟಮ್ ಹೇಳಿದಾಗ ಅದು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿನ ನೀವೇ ಹೇಳಿ ಓಕೆನಾ ಸಂಡ್ರಿ ಡೇಟಾಸ್ ಏನು ಕರೆಂಟ್ ಅಸೆಟ್ ಬರೀರಿ ಸಂಡ್ರಿ ಡೇಟಾಸ್ ಎಸ್ ಎಸ್ ಇದೆ 40,000 60,000 60,000 ಆಮೇಲೆ ಲಯಬಿಲಿಟಿ ಕರೆಕ್ಟ್ 30,000 ಅಂಡ್ 35,000 ಆಮೇಲೆ ಏನಿದೆ ಬ್ಯಾಂಕ್ ಓವರ್ಡ್ರಾಫ್ಟ್ ಏನದು ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಸ್ ಇದೆ 7,000 ಅಂಡ್ 5,000 ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಎಸ್ ಎಸ್ ಇದೆ 11,000 ಅಂಡ್ 9,000 ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಹೇಳಿ ನೀವೇ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಕರೆಂಟ್ ಅಸೆಟ್ ನಮಗೆ ಬರಬೇಕಾಗಿರೋ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಅಂದ್ರೆ ಏನ ಬರಬೇಕಾಗಿ ಕೊಡಬೇಕಾಗಿರೋದು ಲಯಬಿಲಿಟಿ ಬರಬೇಕಾಗಿರೋದು ಅಸೆಟ್ ಆಗುತ್ತೆ ಸೊ ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಎಸ್ ಇದೆಪ್ಪ 5,000 ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್ ಅಡ್ವಾನ್ಸ್ ಆಗಿ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದೀವಿ ಬೇಡನೆ ವಾಪಸ್ ತಗೋಬೋದಾ ಈಗ ಎಕ್ಸ್ಪೆನ್ಸಸ್ ನ ಅಡ್ವಾನ್ಸ್ ಕೊಟ್ಟಿದ್ದೀವಿ ನಮಗೆ ಬೇಡ ಸರ್ವಿಸ್ ಅಂದ್ರೆ ದುಡ್ಡು ವಾಪಸ್ ಪಡಿಬೋದಾ ಇಲ್ವಾ ವಾಪಸ್ ಬರುತ್ತಾ ಇಲ್ವಾ ಬರುತ್ತೆ ಬರುವಂತದ್ದೆಲ್ಲ ಏನು ಅಸೆಟ್ ಆಗುತ್ತೆ ಅಮ್ಮ ಇನ್ಕಮ್ ಅಲ್ಲ ಮಾಯ ಇನ್ಕಮ್ ಸೋ ಅಸೆಟ್ ಸೋ ಎಕ್ಸ್ಪೆನ್ಸಸ್ ಪೇಡ್ ಇನ್ ಅಡ್ವಾನ್ಸ್ ಎಷ್ಟು 4,000 6,000 ನೆಕ್ಸ್ಟ್ ಇನ್ಕಮ್ ರಿಸೀವ್ ಇನ್ ಅಡ್ವಾನ್ಸ್ ಇನ್ಕಮ್ ನ ಮುಂಚಿತವಾಗಲೇ ರಿಸೀವ್ ಮಾಡಿದ್ವಿ ನಮ್ಮ ಕಸ್ಟಮರ್ ಬೇಡ ಅಂದ್ರೆ ನಾವು ವಾಪಸ್ ಕೊಡ್ಬೇಕಾ ಬೇಡವಾ ಲಯಬಿಲಿಟಿ ಅಸೆಟ್ ಲಯಬಿಲಿಟಿ ಅಸೆಟ್ ಅಲ್ವೋ ಇನ್ಕಮ್ ರಿಸೀವ್ ಇನ್ ಅಡ್ವಾನ್ಸ್ ಎಷ್ಟು 8,000 ಆಮೇಲೆ ಸ್ಟಾಕ್ ಕ್ಯಾಶ್ ಸ್ಟಾಕ್ ಎಷ್ಟು ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಎಷ್ಟು 10,000 ಆಮೇಲೆ ಕ್ಯಾಶ್ ಕರೆಂಟ್ ಅಸೆಟ್ 14,000 ಅಷ್ಟು ಫಸ್ಟ್ ಕರೆಂಟ್ ಅಸೆಟ್ ನ ಟೋಟಲ್ ಮಾಡ್ಕೊಳ್ಳಿ ಎರಡು ಕಾಲಂ ಅಲ್ಲಿ 4, 8, 13, 3, 7 ಎಂಟು 15, 1, 4, 10 1,05,000 ಕರೆಂಟ್ ಲಯಬಿಲಿಟಿನು ಟೋಟಲ್ ಮಾಡ್ಕೊಳ್ಳಿ ಎರಡು ಕಾಲಂ ಅಲ್ಲಿ ಮಾಡಿದ್ರೆ ಎಷ್ಟು ಬರುತ್ತೆ 9, 16, 1, 5, 56 ಇದು 3, 12, 17, 22, 5, 52 ಇದನ್ನ ಎ ಅಂತ ಕರೆಯೋಣ ಇದನ್ನ ಬಿ ಅಂತ ಕರೆಯೋಣ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ 17,000 36,000 ಜಾಸ್ತಿ ಆಗಿದೆ ಕರೆಕ್ಟಾ ಇನ್ಕ್ರೀಸ್ ಇನ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಬ್ಯಾಲೆನ್ಸ್ ಫಿಗರ್ ಅಂತ ಕರೆಯೋಣ ಆಯ್ತಾ ಈಗ ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಕಾಲಮ್ ಫಿಲ್ ಮಾಡಬೇಕು ಹೆಂಗ್ ಮಾಡೋದು ನೋಡಿ ಕರೆಂಟ್ ಅಸೆಟ್ 16 ಇಂದ 17 ಜಾಸ್ತಿ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ 16 ಇಂದ 17 ಕಡಿಮೆ ಆಗಿದ್ರೆ ಇನ್ ಡಿಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಹಾಕ್ತೀವಿ ಇಲ್ಲಿ ಜಾಸ್ತಿ ಆಗಿದೆ 20,000 ಇನ್ಕ್ರೀಸ್ ಕಾಲಮ್ ಇಲ್ಲೂ ಜಾಸ್ತಿ ಆಗಿದೆ 2,000 ಇನ್ಕ್ರೀಸ್ ಕಾಲಮ್ ಇಲ್ಲೂ ಜಾಸ್ತಿ ಆಗಿದೆ 2,000 ಇನ್ಕ್ರೀಸ್ ಕಾಲಮ್ ಇಲ್ಲೂ ಜಾಸ್ತಿ ಆಗಿದೆ 2,000 ಇನ್ಕ್ರೀಸ್ ಕಾಲಮ್ ಇಲ್ಲಿ 14 ಇಂದ 26,000 ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಆಗ್ತದೆ ಕರೆಕ್ಟಾ
ಆದ್ರೆ ಕರೆಂಟ್ ಲಯಬಿಲಿಟಿ ಆಗಲ್ಲ, ರಿವರ್ಸ್. ಜಾಸ್ತಿ ಆಗಿದ್ರೆ ಡಿಕ್ರೀಸ್ ಕಾಲಮ್, ಕಡಿಮೆ ಆಗಿದ್ರೆ ಇನ್ಕ್ರೀಸ್ ಕಾಲಮ್. ಇಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಡಿಕ್ರೀಸ್ ಕಾಲಮ್ ಅಲ್ಲಿ 5000 ಹಾಕ್ತೀನಿ. ಇಲ್ಲಿ ಕಡಿಮೆ ಆಗಿದೆ 2000 ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತೀನಿ. ಇಲ್ಲಿ ಕಡಿಮೆ ಆಗಿದೆ 3000 2000 ಹೆಂಗಮ್ಮ 2 ಅಲ್ವಾ? ಇಲ್ಲಿ ಇಲ್ಲೂ ಕೂಡ ಡಿಕ್ರೀಸ್ ಆಗಿದೆ 5000 ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತೀನಿ. ಈಗ ಇನ್ಕ್ರೀಸ್ ಕಾಲಮ್ ಎಲ್ಲ ಟೋಟಲ್ ಮಾಡಿ ನೋಡಿ, 10 32 33 34 36 ಇದು 5. ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ ಅಲ್ವಾ? 41000 ಮೈನಸ್ 5000 ಎಷ್ಟು ಬರುತ್ತೆ? 36000. ಎರಡು ಕಡೆ ಟ್ಯಾಲಿ ಆಗ್ತದೆ. ಓಕೆನಾ? ಇದಕ್ಕೆ 6 ಮಾರ್ಕ್ಸ್ ಬರ್ಕೊಳ್ಳಿ.